ವೀಕ್ಷಕರೇ, ನಿದ್ದೆ ಮನುಷ್ಯನ ಆರೋಗ್ಯಕ್ಕೆ ತೀರಾ ಅಗತ್ಯವಾದ ಒಂದು ಸ್ಥಿತಿ. ಇದು ಮನುಷ್ಯನ ದೈಹಿಕ ಹಾಗೂ ಮಾನಸಿಕ ಸ್ವಾಸ್ಥ್ಯಗಳೆರಡನ್ನು ಸ್ಥಿರವಾಗಿ ಕಾಪಾಡುತ್ತೆ. ಸರಿಯಾದ ಅವಧಿಯ ನಿದ್ದೆ ಇಲ್ಲದಿದ್ರೆ ಮನುಷ್ಯನ ಮಿದುಳು ದುರ್ಬಲವಾಗುವ ಸಂಭವವಿರುತ್ತೆ, ಆತ ಖಿನ್ನತೆಗೂ ಒಳಗಾಗಬಹುದು. ಹೆಚ್ಚಂದ್ರೆ ನೀವು ಎಷ್ಟು ಗಂಟೆ ನಿದ್ರೆ ಇಲ್ಲದೇನೆ ಎಚ್ಚರವಾಗಿರ್ತೀರಿ? ಒಂದಿಡೀ ದಿನ ಅಥವಾ ಒಂದೂವರೆ ದಿನ, ಅದಕ್ಕಿಂತಲೂ ಹೆಚ್ಚಿನ ಸಮಯ ನಿದ್ರೆ ಇಲ್ಲದೆ ಕಳೆಯಲು ನಿಮ್ಮಿಂದ ಸಾಧ್ಯನಾ? ಅದು ಯಾರಿಂದಲೂ ಸಹ ಸಾಧ್ಯವಾಗದ ಮಾತು ಎಂದು ನೀವು ಹೇಳಬಹುದು. ಆದರೆ ಭರ್ತಿ 11 ದಿನಗಳ ಕಾಲ ನಿದ್ದೆ ಇಲ್ಲದೆ ಎಚ್ಚರದಿಂದಿದ್ದು ವಿಶ್ವ ದಾಖಲೆ ನಿರ್ಮಿಸಿದ ವ್ಯಕ್ತಿಯೊಬ್ಬರ ನೈಜ ಕತೆ ನಿಮಗೆ ಗೊತ್ತಾ ವೀಕ್ಷಕರೇ? ಹೌದು, 11 ದಿನಗಳ ಕಾಲ ನಿದ್ರೆ ಮಾಡದ ಆ ವ್ಯಕ್ತಿಯ ಹೆಸರೇ ರ್ಯಾಂಡಿ ಗಾರ್ಡನರ್. ಅಮೆರಿಕದ ಸ್ಯಾನ್ ಡಿಯೋಗೋದ ಬಳಿಯ ಕ್ಯಾಲಿಫೋರ್ನಿಯಾದ ನಿವಾಸಿಯಾಗಿದ್ದ ಈ ಹುಡುಗ ತಾನು ಹೈಸ್ಕೂಲ್ನಲ್ಲಿದ್ದಾಗ ತನ್ನ ಶಾಲೆಯ ವಿಜ್ಞಾನದ ಪ್ರಾಜೆಕ್ಟ್ ವರ್ಕ್ ಆಗಿ ಆ ಅಸಾಧ್ಯ ಪ್ರಯೋಗಕ್ಕೆ ಇಳಿದು ಇಡೀ ವಿಶ್ವವೇ ಬೆರಗಾಗುವಂತೆ ಮಾಡಿದ್ದ. ಈ ಅಸಾಧ್ಯ ಹಾಗೂ ಮೈ ನವೆರಳಿಸುವ ಪ್ರಯೋಗ ನಡೆದದ್ದು 1964ರಲ್ಲಿ. ರ್ಯಾಂಡಿ ಗಾರ್ಡನರ್ ಅಲ್ಲಿಯ ಶಾಲೆಯೊಂದರಲ್ಲಿ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಯಾಗಿದ್ದವನು. ಅತಿಯಾದ ನಿದ್ರಾಹೀನತೆಯಿಂದ ಮಿದುಳು ನಿಷ್ಕ್ರಿಯ ಅಥವಾ ಅತಿಯಾದ ಭ್ರಮೆಗೊಳಗಾಗುತ್ತೆ ಎಂದು ಆತ ತನ್ನ ಸೆಮಿನಾರ್ ಒಂದರಲ್ಲಿ ಕೇಳಿ ತಿಳಿದ. ಅದು ಹೇಗೆ ಸಾಧ್ಯ ಎಂದು ಆತ ಚಿಂತಿಸ್ತ. ಈ ರೀತಿ ಯಾರಿಗಾದ್ರೂ ಆಗಿದೆಯಾ ಎಂದು ಅವನು ಶಿಕ್ಷಕರಿಗೆ ಮರು ಪ್ರಶ್ನೆಯನ್ನ ಮಾಡಿದ. ಆ ರೀತಿ ಆದ ಉದಾಹರಣೆಗಳು ಈವರೆಗೂ ದಾಖಲಾಗಿಲ್ಲ, ಆದರೆ ಪ್ರಯೋಗ ಕೇಳಿದ್ರೆ ಖಂಡಿತ ಇದು ಸಾಬೀತಾಗುತ್ತೆ ಎಂಬ ಉತ್ತರ ಸಿಕ್ತು. ಆ ಪ್ರಯೋಗಕ್ಕೆ ತಾನೇ ಮುಂದಾಗಿ ಇದರ ರಿಸಲ್ಟ್ ನ ತಿಳಿಯುವ ಕುತೂಹಲ ರ್ಯಾಂಡಿಗೆ ಉಂಟಾಯಿತು. ಸರಿ ಎಂದು ಆತ ಮರು ಯೋಚನೆ ಮಾಡದೆ ಆ ಒಂದು ಪ್ರಯೋಗಕ್ಕೆ ತನ್ನನ್ನ ತಾನೇ ಬಳಸ್ಕೊಂಡ. ಈತನಿಗೂ ಮುನ್ನ ಈ ದಾಖಲೆ ಹೊನಲುಲುವಿನ ಓರ್ವ ಡಿಸ್ಕ್ ಜಾಕಿಯಾಗಿದ್ದ ಟಾಮ್ ರೌಂಡ್ಸ್ ಎಂಬಾತನ ಹೆಸರಲ್ಲಿತ್ತು. ಆತ ಭರ್ತಿ 260 ಗಂಟೆಗಳ ಕಾಲ ನಿದ್ರೆ ಮಾಡದೆ ದಾಖಲೆಯನ್ನು ನಿರ್ಮಿಸಿದ್ದ. ರ್ಯಾಂಡಿಯ ತಂದೆ ಅಮೆರಿಕನ್ ಆರ್ಮಿಯಲ್ಲಿದ್ದವರು. ಈ ಸಲುವಾಗಿ ಅವರು ಪ್ರತಿ ವರ್ಷವೂ ಮನೆಯನ್ನ ಎಲ್ಲೆಲ್ಲಿಗೆ ವರ್ಗವಾಗುತ್ತೋ ಅಲ್ಲಲ್ಲಿಗೆ ಶಿಫ್ಟ್ ಮಾಡಬೇಕಿತ್ತು. ರ್ಯಾಂಡಿಯ ಮನೆಯೇನೋ ವರ್ಷ ಬದಲಾಗ್ತಾ ಇತ್ತಾದರೂ ಅವನ ವಿಜ್ಞಾನದ ಮೇಲಿನ ಆಸಕ್ತಿ ಅಭಿರುಚಿ ಮಾತ್ರ ಎಂದಿಗೂ ಬದಲಾಗಲೇ ಇಲ್ಲ. ಅತೀವ ಆಸಕ್ತಿಯಿಂದ ವಿಜ್ಞಾನದ ಲೆಸನ್ಸ್ ಆಲಿಸುತ್ತಿದ್ದ ರ್ಯಾಂಡಿ ಪ್ರಶ್ನಿಸದೆ ಯಾವ ಥಿಯರಿಯನ್ನು ಒಪ್ತಾ ಇರಲಿಲ್ಲ. ಸೂಕ್ತ ಸಮಾಧಾನ ಸಿಗದೇ ಇದ್ದಾಗ ಉತ್ತರ ಕಂಡುಕೊಳ್ಳಲು ಆತ ಅಂತಹ ಒಂದು ಥಿಯರಿಯ ಪ್ರಯೋಗಕ್ಕೆ ತಾನೇ ಸಜ್ಜಾಗುತ್ತಿದ್ದ. ಒಬ್ಬ ವ್ಯಕ್ತಿಯ ಚಿತ್ತ ಸ್ವಾಸ್ಥ್ಯತೆಯ ಮಿತಿಯನ್ನ ಹಾಗೂ ವ್ಯಕ್ತಿಯೊಬ್ಬ ಎಲ್ಲಿಯವರೆಗೂ ನಿದ್ರೆ ಇಲ್ಲದೆ ಇರಬಲ್ಲ, ಅವನ ದೇಹ ನಿದ್ರೆ ಇಲ್ಲದೇನೆ ಎಷ್ಟು ಕಾಲ ತಡೆಯುತ್ತೆ ಎಂಬುದನ್ನು ತಿಳಿಸೋದಕ್ಕೆ ರ್ಯಾಂಡಿ ತಾನೇ ಈ ಒಂದು ವಿಚಿತ್ರ ಪ್ರಯೋಗಕ್ಕೆ ಮುಂದಾದ. ಈ ಪ್ರಯೋಗಕ್ಕೆ ತಾನು ಸರ್ವತಾ ಸಿದ್ಧನಿದ್ದರೂ ಇದನ್ನ ಏಕಾಂಗಿಯಾಗಿ ನಿರ್ವಹಿಸುವುದು ಕಷ್ಟದ ಕೆಲಸವೆಂಬುದು ಆತನಿಗೆ ತಿಳಿದಿತ್ತು. ಹೀಗಾಗಿ ಈ ಒಂದು ಪ್ರಯೋಗಕ್ಕೆ ಸಹಾಯವಾಗಲಿಂದ ಆತ ತನ್ನಿಬ್ಬರು ಗೆಳೆಯರು ಹಾಗೂ ಸಹಪಾಠಿಗಳು ಆಗಿದ್ದ ಬ್ರೂಸ್ ಹಾಗೂ ಜಾಯ್ ಎಂಬುವರನ್ನ ಶಾಮೀಲಾಗಿಸಿಕೊಂಡ. ಇವರ ಕೆಲಸ ಏನಾಗಿತ್ತು ಅಂದ್ರೆ, ಯಾವ ಪರಿಸ್ಥಿತಿಯಲ್ಲೂ ಸಹ ರ್ಯಾಂಡಿ ನಿದ್ರೆಗೆ ಜಾರದ ಹಾಗೆ ಜಾಗ್ರತೆ ವಹಿಸಬೇಕಾಗಿತ್ತು. ಆದರೆ ಈ ಪ್ರಯೋಗದ ಅಂತ್ಯ ಹಾಗೂ ಅದರ ಅಂತಿಮ ಪರಿಣಾಮ ಏನಾಗುತ್ತೆ ಅಂತ ಅವರು ಯಾರಿಗೂ ಕೂಡ ಸುಳಿವು ಇರಲಿಲ್ಲ. ಅವರು ಮಾಡ ಹೊರಟಿದ್ದು ಅತ್ಯಂತ ಅಪಾಯಕಾರಿಯಾದ ಪ್ರಯೋಗವಾಗಿತ್ತು. ಮುಂದೆ ಇದು ಗಿನ್ನಿಸ್ ದಾಖಲೆ ಅಂತ ಏನೋ ಹೆಸರು ಪಡಿತಾದರೂ ಇದು ಮಾನವನ ದೇಹ ಹಾಗೂ ಮನಸ್ಸುಗಳೆರಡರ ಆರೋಗ್ಯಕ್ಕೆ ಸಂಬಂಧಿಸಿದ್ದ ಪ್ರಯೋಗವಾದ್ರಿಂದ ಇದನ್ನ ಗಿನ್ನಿಸ್ ಕಂಪನಿಯು ಕೂಡ ಕ್ರಮೇಣ ನಿಷೇಧ ಮಾಡಿತು. ಈ ಪ್ರಯೋಗ ಶುರುವಾದ ಹಿಂದಿನ ರಾತ್ರಿ ಮಲಗಿದ ರ್ಯಾಂಡಿ ಮರುದಿನ ಬೆಳಗ್ಗೆ 5 ಗಂಟೆಗೆ ಎದ್ದು ಸಿದ್ಧನಾದ. ಇದಾದ ಬಳಿಕ ಆತ ಪ್ರಯೋಗಕ್ಕೆ ಇಳಿಬೇಕಿತ್ತು. ತನ್ನ ರೂಮಿನಲ್ಲಿ ತನ್ನಿಬ್ರು ಗೆಳೆಯರೊಂದಿಗೆ ಮೊದಲು ಹಾಗೂ ಎರಡನೇ ದಿನ ಅಂದ್ರೆ ಆರಂಭದ 2 ದಿನಗಳು ನಿದ್ರೆ ಇಲ್ಲದೆ ಕಳೆದ ರ್ಯಾಂಡಿ ನಿಜವಾದ ಕಷ್ಟ ತಿಳಿದದ್ದು 3ನೇ ದಿನದ ಪ್ರಯೋಗದಲ್ಲಿ. 3ನೇ ದಿನ ನಿದ್ರೆ ಇಲ್ಲದ ಆತನ ದೇಹಕ್ಕೆ ಬಳಲಿಕೆ ಉಂಟಾಗಿತ್ತು. ನಿಧಾನವಾಗಿ ಆತನ ದೇಹದ ಆರೋಗ್ಯ ಸ್ಥಿತಿ ಕೆಡಲಾರಂಭಿಸಿತ್ತು. ಅವನಿಗೆ 3ನೇ ದಿನ ಬೆಳಗಾಗ್ತಾ ಇದ್ದ ಹಾಗೆ ಮೂಡ್ ಬದಲಾವಣೆ ತೀವ್ರವಾಯಿತು. ಈ ಮೂಡ್ ಬದಲಾವಣೆ ಜೊತೆ ಆತ ಪದೇ ಪದೇ ಭ್ರಮೆಗೊಳಗಾಗುತ್ತಾ ತಾನು ಯಾರು ಎಂಬುದನ್ನೇ ಮರೆಯುವ ಸ್ಥಿತಿಯನ್ನ ತಲುಪಿದ್ದ. ಆತನ ಸಹಾಯಕ್ಕೆಂದೇ ಅಲ್ಲಿದ್ದ ಗೆಳೆಯರ ಮೇಲೆಯೇ ರ್ಯಾಂಡಿ ಕಾರಣವಿಲ್ಲದೆ ಕೂಗಾಡಲಾರಂಭಿಸಿದ್ದ. ಆದರೆ ಮುಂದೆ ನಡೆದ ಭಯಾನಕ ಅನುಭವಗಳು ಮುಂದೆ ಇದು ಏನೇನೋ ಆಗಲಿರುವುದೆಂದು ಅವರಿಗೆ ಕ್ರಮೇಣ ತಿಳಿಯುವುದರಲ್ಲಿತ್ತು. 4ನೇ ದಿನ ಮುಗಿಯುವ ಹೊತ್ತಿಗೆ ರ್ಯಾಂಡಿ ಯಾವ ಹಂತ ತಲುಪಿದ್ದ ಅಂದ್ರೆ, ಆತನಿಗೆ ತಾನು ಯಾರು ಎಲ್ಲಿದ್ದೇನೆ ಎಂಬುದು ಸಂಪೂರ್ಣವಾಗಿ ಮರೆತೇ ಹೋಗಿತ್ತು. ಹಾಗೂ ಆತನ ಮೆದುಳಿಗೆ ಏನೇನೋ ವಸ್ತುಗಳು ದೃಶ್ಯಗಳು ಅಣಲಾರಂಭಿಸಿದವು. ರ್ಯಾಂಡಿ ಸಂಪೂರ್ಣ ಭ್ರಮಾಧೀನ ಸ್ಥಿತಿಗೆ ಹೋಗಿದ್ದ. ಹೀಗೆಲ್ಲ ಯಾಕೆ ನಡೀತಾ ಇದೆ, ಏಕೆ ನನಗೆ ಹೀಗೆಲ್ಲ ಅನುಭವ ಆಗ್ತಾ ಇದೆ ಎಂದಾತ ಗೊಂದಲಕ್ಕೀಡಾದ. ಈ ಹಿಂದೆ ಜೆಫ್ ಎಂಬ ವಿಜ್ಞಾನಿಯೊಬ್ಬ ಇಂಥದ್ದೇ ಪ್ರಯೋಗವನ್ನ ಒಂದು ಇಲಿಯ ಮೇಲೆ ನಡೆಸಿದ್ದ. ಇಲಿಗಳು ನಿದ್ರೆ ಮಾಡುವಾಗ ಅವುಗಳ ಮಿದುಳು ಒಂದು ಬಗೆಯ ಕ್ಲೀನಿಂಗ್ ವ್ಯವಸ್ಥೆಯನ್ನು ನಡೆಸುತ್ತೆ. ಇದರಿಂದ ಇಲಿಗಳ ಮಿದುಳು ಆ ದಿನ ಚಿಂತನಾ ತ್ಯಾಜ್ಯವನ್ನೆಲ್ಲ ಮಿದುಳಿನಿಂದ ಸಂಪೂರ್ಣ ಅಳಿಸಿ ಸ್ವಚ್ಛಗೊಳಿಸುತ್ತೆ. ಈ ತ್ಯಾಜ್ಯದ ತೆರವಿನಿಂದಾಗಿ ಮರುದಿನ ಇಲಿಗಳು ಹೊಸ ಹುಮ್ಮಸ್ಸಿನೊಂದಿಗೆ ಕಾರ್ಯೋನ್ಮುಖವಾಗುತ್ತವೆ. ಸರಾಸರಿ ಇಂಥದ್ದೇ ವ್ಯವಸ್ಥೆ ಮಾನವರ ಮಿದುಳಲ್ಲೂ ಇದೆ ಎಂದು ಈ ಮೂಲಕ ಆ ವಿಜ್ಞಾನಿ ದೃಢಪಡಿಸಿದ್ದ.
ಒಂದು ಇಲಿ 14 ದಿನಗಳ ಕಾಲ ನಿದ್ರೆ ಇಲ್ಲದೆ ಹೋದ್ರೆ ಅಸನೀಗುತ್ತೆ. ಇಲ್ಲಿ ರ್ಯಾಂಡಿ ಸಹ ನಿದ್ರೆ ಇಲ್ಲದೆ ಈ ಇಲಿಯ ಸ್ಥಿತಿಯನ್ನೇ ತಲುಪಿದ್ದ. ಅವನ ಮಿದುಳು 5 ದಿನಗಳ ನಿದ್ರಾಹೀನತೆಯಿಂದ ಬೇಡದ ತ್ಯಾಜ್ಯವನ್ನ ಮಿದುಳಿನ ಭಾಗದಲ್ಲಿ ಹಾಗೆಯೇ ಬಿಟ್ಟಿತ್ತು. ಅವನ ಚಿತ್ತಭ್ರಾಂತಿ ಮನೋಭ್ರಾಂತಿಗೆ ಈ ತ್ಯಾಜ್ಯವೇ ಪ್ರಮುಖ ಕಾರಣವಾಗಿತ್ತು. 6ನೇ ದಿನದ ಹೊತ್ತಿಗೆ ಅವನ ಮಿದುಳು ಬೇಡದ ಭಯವನ್ನ ಊಹೆಯನ್ನ ಅವನಲ್ಲಿ ಬಿತ್ತುತ್ತಾ ಇತ್ತು. ಉದಾಹರಣೆಗೆ, ರ್ಯಾಂಡಿ ತನ್ನ ಶೂಗಳಲ್ಲಿ ಜೇಡಗಳಿದೆ ಎಂದು, ಬೆಡ್ನ ಅಡಿ ಹುಳ ಇವೆ ಎಂದು, ಬಾಗಿಲ ಬಳಿ ಯಾರೋ ನಿಂತಿದ್ದಾರೆಂದು ಭಾಸವಾಗಲು ಶುರುವಾಯಿತು. ಇದು ಇನೋಸ್ನೋಮಿಯಾ ಹಾಗೂ ಸ್ಕಿಜೋಫ್ರೇನಿಯಾದ ಲಕ್ಷಣಗಳನ್ನು ಹೋಲ್ತಾ ಇತ್ತು. ಆತ ಕೋಪದಿಂದ ತನ್ನ ಶೂಗಳನ್ನು ಕುಳಿತಲ್ಲಿಂದಲೇ ಕಿತ್ತೆಸಿತಾ ಇದ್ದ. ಗಾಬರಿಗೊಳಗಾದ ಅವನ ಸ್ನೇಹಿತರು ಅವನನ್ನು ಹೊರಗೆಲ್ಲೂ ತಿರುಗಾಡಲು ಬಿಡಲಿಲ್ಲ. ಆದರೆ ರ್ಯಾಂಡಿಗೆ ಹೊರಗಿನ ದೃಶ್ಯಗಳೇ ಬೇರೆ ರೀತಿಯಲ್ಲಿ ಕಾಣಲಾರಂಭಿಸಿತು. ರೋಡ್ ಸಿಗ್ನಲ್ ಅವನಿಗೆ ಯಾವುದೋ ಅನಾಮಿಕ ವ್ಯಕ್ತಿಯ ಹಾಗೆ ಕಾಣಿಸ್ತಾ ಇತ್ತು. ಈ ಹೊತ್ತಿಗೆ ತಾನು ಯಾರೆಂಬುದನ್ನು ಮರೆತಿದ್ದ ರ್ಯಾಂಡಿ ದಿಢೀರನೆ ತಾನು ಅಮೆರಿಕದ ಖ್ಯಾತ ಫುಟ್ಬಾಲರ್ ಇರಬೇಕು ಅಂತ ಭ್ರಮೆಗೊಳಗಾಗಿದ್ದ. ಇನ್ನು 7ನೇ ದಿನ ಬರ್ತಾ ಇದ್ದ ಹಾಗೆ ನಿದ್ರೆ ಇಲ್ಲದೆ ಆತ ಹುಚ್ಚನೆ ಆಗಿ ಹೋಗಿದ್ದ. ಆತನ ಹಿಂದಿನ ದಾಖಲೆಯನ್ನು ಮುರಿಯಲು ರ್ಯಾಂಡಿ ಬಹಳ ರಿಸ್ಕ್ಗೆ ತನ್ನನ್ನೇ ತಾನೇ ಒತ್ತೆ ಇಟ್ಟಿದ್ದ. ಹೀಗೆ ಒಬ್ಬ ಹುಡುಗ ವಾರಗಟ್ಟಲೆ ನಿದ್ರೆ ಮಾಡದ ವಿಚಿತ್ರ ಸಂಗತಿ ಇಡೀ ಕ್ಯಾಲಿಫೋರ್ನಿಯಾಗೆ ಹಬ್ಬಿತಲ್ಲದೆ ಕೆಲವೇ ದಿನಗಳಲ್ಲಿ ಇದು ಇಡೀ ದೇಶದ ಪ್ರಮುಖ ಸುದ್ದಿಯೇ ಆಗಿ ಹೋಯಿತು. ಮಾಧ್ಯಮದವರು ಹಾಗೂ ಪತ್ರಿಕೆಯವರು ಮೈಕ್ ಹಿಡಿದು ಅವನ ಬಳಿ ಬಂದರು. ವೈದ್ಯರು ಅವನ ದೇಹವನ್ನು ಅದೇ ಜಾಗದಲ್ಲೇ ಪರೀಕ್ಷೆ ಮಾಡಿದ್ರು. ಅವನು 1 ವಾರದಿಂದ ನಿದ್ದೆಗೆಟ್ಟಿದ್ರು ಸಹ ಅವನ ದೇಹ ಸ್ವಸ್ಥವಾಗೇ ಇತ್ತು. ವಿಲಿಯಂ ಎಂಬ ಓರ್ವ ವಿಜ್ಞಾನಿಗೂ ಸಹ ರ್ಯಾಂಡಿಯ ಈ ಸುದ್ದಿ ತಿಳಿದು ಆತನು ಸಹ ಸಂದರ್ಶಿಸುವ ಸಲುವಾಗಿ ಅಲ್ಲಿಗೆ ಬಂದ. ಅವನು ಸಹ ನಿದ್ರಾಹೀನತೆಯ ಕುರಿತಾಗಿ ಸಂಶೋಧನೆಗೆ ಇಳಿದಿದ್ದವನೇ ಆಗಿದ್ದ. ಈ ಹೊತ್ತಿಗೆ ರ್ಯಾಂಡಿಗೆ ಭ್ರಮೆಗಳು ಯಾವ ಪರಿ ಕಾಡಿದ್ದವೆಂದರೆ, ಅವನಿದ್ದ ಕೋಣೆಯ ಬಾಗಿಲು ಹೊರಗಿನ ಕಾಡೊಂದರ ರೀತಿಯಲ್ಲಿ ಆತನಿಗೆ ಕಾಣಿಸೋದಕ್ಕೆ ಶುರುವಾಗಿತ್ತು. ಅವನ ಮಿದುಳು ಅವನ ಕಂಗಳಿಗೆ ಎದುರಿಗಿನ ದೃಶ್ಯಗಳನ್ನ ಬದಲಿಸಲು ತೋರ್ತಾ ಇತ್ತು. ರ್ಯಾಂಡಿಗೆ ನಿದ್ರೆಯನ್ನು ಅವಾಯ್ಡ್ ಮಾಡಲು ಕಾಫಿ, ಟೀ, ಮೌತ್ ಫ್ರೆಷ್ನರ್ ಮುಂತಾದ ಯಾವುದರ ಮೇಲೂ ಅವಲಂಬಿತವಾಗಿರಲಿಲ್ಲ. ಅವನು ಎಷ್ಟೋ ವೇಳೆ ಸಂದರ್ಶಕರ ಪ್ರಶ್ನೆಗಳಿಗೆ ಸಹಜವಾಗಿಯೇ ಉತ್ತರಿಸ್ತಾ ಇದ್ದ ಹಾಗೂ ಹೊರಗಡೆ ಬಂದು ಬ್ಯಾಸ್ಕೆಟ್ಬಾಲ್ ಅನ್ನು ಆಡೋದಕ್ಕೆ ತೊಡಗ್ತಾ ಇದ್ದ. ಆತನ ದೇಹ ಸ್ವಸ್ಥವಾಗಿಯೇ ಇದ್ದುದನ್ನ ವೈದ್ಯರು ದೃಢೀಕರಿಸಿದ್ರು. ಹೇಗೋ ರ್ಯಾಂಡಿ ಭರ್ತಿ 11 ದಿನಗಳವರೆಗೆ, ಅಂದ್ರೆ 276 ಗಂಟೆಗಳ ಸುದೀರ್ಘಾವಧಿವರೆಗೆ ನಿದ್ರೆ ಮಾಡದೆ ಗೆದ್ದಿದ್ದ. ಕೊನೆಗೆ ಆತನಿಗೆ 1 ರಿಂದ 100ರವರೆಗೆ ಎಣಿಸಲು ಆದೇಶವಾಗಿತ್ತು. 65ರವರೆಗೂ ಬಂದವನೇ ಎಣಿಸುವುದನ್ನ ನಿಲ್ಲಿಸಿದ್ದ. ಕಾರಣ ಕೇಳಿದ್ದಕ್ಕೆ, ನಾನೇನು ಮಾಡ್ತಿದ್ದೆ ಅಂತಲೇ ನಾನು ಮರೆತು ಹೋದೆ, ಹಾಗಾಗಿ ನಿಲ್ಲಿಸ್ತೆ ಎಂದಿದ್ದ. ನಿದ್ರಾಹೀನತೆಯಿಂದ ಯಾವ ಕೆಡುಕು ಸಂಭವಿಸದು ಎಂಬುದನ್ನು ನಿರೂಪಿಸುವ ಸಲುವಾಗಿ ನಾನು ಈ ಪ್ರಯೋಗ ಕೇಳಿದೆ. ಆದರೆ ಅತಿಯಾದ ಭ್ರಮೆಯೊಂದನ್ನು ಹೊರತುಪಡಿಸಿ ಇದು ಯಾವ ಕೆಡನ್ನು ಮಾಡದು ಎಂಬುದು ನನಗೆ ತಿಳಿತು ಎಂದು ಪ್ರಯೋಗದ ನಂತರ ರ್ಯಾಂಡಿ ಹೇಳಿದ. ಸೂಕ್ತ ಚಿಕಿತ್ಸೆಯ ಬಳಿಕ ಸಹಜ ಸ್ಥಿತಿಗೆ ಬಂದ ರ್ಯಾಂಡಿ ಮರುದಿನ ಹಾಯಾಗಿ 14 ಗಂಟೆಗಳ ಕಾಲ ನಿದ್ರೆ ಮಾಡಿದ. ಎಲ್ಲವೂ ಸುಸ್ಥಿತಿಯಲ್ಲೇ ಇತ್ತು ಎನ್ನುವಾಗಲೇ ಈ ಪ್ರಯೋಗ ನಡೆದ 10 ವರ್ಷಗಳ ನಂತರ ರ್ಯಾಂಡಿಗೆ ಇದರ ದುಷ್ಟಪರಿಣಾಮದ ಅನುಭವ ಉಂಟಾಯಿತು. ಆತ ನಿದ್ರಾಹೀನತೆಗೆ ಗುರಿಯಾದ. ಮಧ್ಯರಾತ್ರಿ 3ರವರೆಗೂ ಏನು ಮಾಡಿದರೂ ನಿದ್ರೆ ಬಾರದ ಸ್ಥಿತಿಗೆ ಅವನು ತಲುಪಿದ್ದ. ರ್ಯಾಂಡಿ ಇನ್ಸೋನ್ಮಿಯಾಗೆ ತುತ್ತಾಗಿದ್ದ. ಹುಮ್ಮಸ್ಸಿಗಾಗಿ ನಡೆಸಿದ ಪ್ರಯೋಗವು ಅವನನ್ನು ಓರ್ವ ರೋಗಿಯನ್ನಾಗಿ ಮಾರ್ಪಡಿಸಿತ್ತು. ಶೋಕಿಗಾಗಿ, ಹುಚ್ಚಾಟಕ್ಕಾಗಿ ದೇಹದ ಆರೋಗ್ಯದ ಜೊತೆ ಹುಡುಗಾಟ ಆಡಿದರೆ ಏನಾಗಬಹುದೆಂಬುದಕ್ಕೆ ರ್ಯಾಂಡಿಯ ಜೀವನವೇ ಜ್ವಲಂತ ಸಾಕ್ಷಿ. ಇದಿಷ್ಟು ಈ ಒಂದು ವಿಡಿಯೋದ ಮಾಹಿತಿ. ನಮಸ್ಕಾರ.